ಒಂದು ನಿಮಿಷ ಹೇಳಿ ಸರ್. ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಬಹುಶಃ ಪೂರ್ವ ರಾಜ್ಯ ಬೆಳೆಯುವಾಗ ಭೌಗೋಳಿಕವಾಗಿ ನಾವು ಯಾವ ಇವತ್ತು 18 MLA ಕ್ಷೇತ್ರಗಳಿದ್ದಾವೆ, ಅಲ್ಲಿ ಸುಮಾರು 3 ಜಿಲ್ಲೆ ಆಗ್ಬೋದು. ಆದರೆ ಕರ್ನಾಟಕ ತೊಡಕಿಂದ ಈವರೆಗೂ ಅದು ಒಂದೇ ಸಿಬಿ ಆಗಿದೆ. ಅದರದ್ದು ಒಂದು ವ್ಯಾಪ್ತಿ ನೋಡಿದಾಗ, ನಮ್ಮ ಜಿಲ್ಲೆ ವ್ಯಾಪ್ತಿ ನೋಡಿದಾಗ ಸಾಧಾರಣ ನಾವು ಸರಿಸಮಾನಿದ್ದೀವಿ. ಭೌಗೋಳಿಕವಾಗಿ ನಮ್ಮ ಜಿಲ್ಲೆ ಭಾಳ ದೊಡ್ಡದು. ಒಬ್ಬ ರಾಜಕಾರಣಿಗೆ, ಒಬ್ಬ ಉಸ್ತುವಾರಿ ಸಚಿವರಾಗಲಿ, ಒಬ್ಬ ಅಡ್ಮಿನಿಸ್ಟ್ರೇಷನ್ ಆಡಳಿತಾತ್ಮಕ DC-ಗಳಾಗಲಿ ಮತ್ತು ಸ್ಥಳೀಯ ಶಾಸಕರುಗಳಿಗಾಗಲಿ, ತಮ್ಮ ತಮ್ಮ ಕ್ಷೇತ್ರಗಳಿಗೆ ಹೋಗಿ ಜನರನ್ನು ಸ್ಪಂದಿಸೋದಾಗಲಿ, ಅಭಿವೃದ್ಧಿ ದೃಷ್ಟಿಯಿಂದ ಆಗಲಿ, ಇದು ನಮ್ಮ ಜಿಲ್ಲೆಯಲ್ಲಿ ಅತಿ ಬಹಳ ಕಷ್ಟದಾಯಕ. ಯಾಕಂದರೆ ನಮ್ಮ ಜಿಲ್ಲೆ ಅರಣ್ಯ ಪ್ರದೇಶ, 80% ಹೊಂದಿರುವಂಥ ಅರಣ್ಯ ಪ್ರದೇಶ. ಸೊ ಅಭಿವೃದ್ಧಿ ದೃಷ್ಟಿಯಿಂದ ಹಲವಾರು ವರ್ಷಗಳಿಂದ ನಮ್ಮ ಶಿರಸಿ ಭಾಗದ ನನ್ನ ಬಂಧುಗಳು, ಸ್ನೇಹಿತರುಗಳು ಹೋರಾಟ ಮಾಡ್ತಾ ಬಂದಿದ್ದಾರೆ. ಶಿರಸಿ ಒಂದು ಪ್ರತ್ಯೇಕ ಜಿಲ್ಲೆ ಆಗಬೇಕು, ಕರಾವಳಿ ಭಾಗದಲ್ಲಿ ಒಂದು ಜಿಲ್ಲೆ ಆದರೆ ಘಟ್ಟದ ಮೇಲಿರುವಂಥ 3 ಕ್ಷೇತ್ರಗಳು ಸೇರಿ ಒಂದು ಜಿಲ್ಲೆ ಆಗಬೇಕಂತ ಕೂಗಿದೆ. ಅದಕ್ಕೆ ನನ್ನ ಸಂಪೂರ್ಣವಾದ ಸಮ್ಮತಿ ಇದೆ, ಸಹಕಾರ ಇದೆ. ಯಾಕಂದರೆ ನಮ್ಮ ಜಿಲ್ಲೆ ಗೋವಾ ರಾಜ್ಯಕ್ಕೆ ನಾವು ಹೋಲಿಸಿದ್ರೂ ಸಹ ನಮ್ಮ ಜಿಲ್ಲೆ ಗೋವಾ ರಾಜ್ಯಕ್ಕಿಂತ ದೊಡ್ಡದಾಗುತ್ತೆ. ಹಾಗಾಗಿ ಭೌಗೋಳಿಕವಾಗಿ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಏನಾದರೂ ನಾವು ಮೂಲಭೂತ ಸೌಕರ್ಯ ಕಂಡುಬೇಕಾದರೆ ಇವತ್ತು 2 ಜಿಲ್ಲೆಯಾಗಿ ಎರಡೂ ಜಿಲ್ಲೆಗಳಲ್ಲಿ ಎಲ್ಲ ಅಂದರೆ ಜನಸಾಮಾನ್ಯರಿಗೆ ಬೇಕಾಗಿರುವಂಥ ಸವಲತ್ತುಗಳು, ಮೂಲಭೂತ ಸೌಕರ್ಯಗಳು ಇವತ್ತು ಸರ್ಕಾರವು ಸಹ ನಮ್ಮ ಜಿಲ್ಲೆ ಅಭಿವೃದ್ಧಿಗಾಗಿ ಗಮನ ಸೆಳಿಬೇಕಾದ್ರೆ, ಗಮನ ಮಾಡಬೇಕು, ಗಮನ ಕಾರ್ಯಕ್ರಮ ಕೊಡಬೇಕಾದ್ರೂ ಸಹ ಎಲ್ಲದಕ್ಕೂ ಸುಲಭ ಆಗುತ್ತೆ. 2 ಜಿಲ್ಲೆ ಆಗಿರಲಿ, ಯಾವುದೇ ತಪ್ಪಿಲ್ಲ. 2 ಜಿಲ್ಲೆಗಳಾಗಲಿ, ನಮ್ಮ ಜಿಲ್ಲೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಜನ ಪ್ರತಿಯೊಬ್ಬರು ಅಭಿವೃದ್ಧಿ ಆಗಲಿ. ಯಾವ ರೀತಿ ಉಡುಪಿ ಮತ್ತು ಮಂಗಳೂರನ್ನು ನಾವು 2 ಜಿಲ್ಲೆ ಮಾಡಿ, ಉಡುಪಿ ಯಾವ ರೀತಿ ಪ್ರಗತಿಶೀಲ ಅಭಿವೃದ್ಧಿ ಆಗ್ತಾ ಇದೆ. ಕೆಲವೇ 2 ಜಿಲ್ಲೆ ಆದಮೇಲೆ ಉಡುಪಿ ಇವತ್ತಿನ ಉಡುಪಿ ಮತ್ತು ಅವತ್ತಿನ ಉಡುಪಿ ಎಷ್ಟು ಡಿಫರೆನ್ಸ್ ಇದೆ ಅಂದರೆ, ಇವತ್ತು ಮಂಗಳೂರಿಗೆ ಕಾಂಪೀಟ್ ಮಾಡ್ತಾ ಇದೆ ಉಡುಪಿ. ಸೊ ಆ ಒಂದು ಲೆವೆಲಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಸೊ ಹಾಗಾಗಿ ಶಿರಸಿ ಮತ್ತು ಕಾರವಾರ ಈ 2 ಜಿಲ್ಲೆ ಆದರೂ ಸಹ ಒಂದೇ ನಾಣ್ಯದ 2 ಮುಖಗಳಾಗ್ತವೆ, ಮತ್ತು ಎರಡೂ ನಾವು ಒಂದೇ ಇದಿಟ್ಟು ನಾವು ಈ ಕ್ಷೇತ್ರದ ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿಗಾಗಿ ನಾವೆಲ್ಲರೂ ಶ್ರಮಿಸೋಣ.